ನಮಸ್ಕಾರ ಸುದ್ದಿ ಸಮಯ ಲೋಕಲ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ ಇದು ನಿಮ್ಮ ಚಾನೆಲ್ ನಾನು ರಬಿಕಾ ಸುಮಂತ್ ಇದೀಗ ಮುಖ್ಯಾಂಶಗಳು ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ವತಿಯಿಂದ ಕಾರ್ಮಿಕ ಭವನಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಉಪಯೋಗವಾಗಿಲ್ಲ ಶೀಘ್ರವೇ ಭವನಕ್ಕಾಗಿ ನಿವೇಶನ ಹಾಗೂ ಬಜೆಟ್ ಬಿಡುಗಡೆಗೊಳಿಸುವಂತೆ ಆಗ್ರಹ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕಂಠಾಣ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕೋವಿಡ್ 19 ಜನಜಾಗೃತಿ ಜಾಥಾ ದಡ್ಡರಂತೆ ವರ್ತಿಸದೆ ಪ್ರತಿಯೊಬ್ಬರೂ ವ್ಯಾಕ್ಸಿನ್ ಪಡೆಯಿರಿ ಶ್ರೀಮತಿ ಸುವರ್ಣ ಅಗ್ನಿಶಾಮಕ ದಳದ ಚನ್ನಪ್ಪ ಬಿರಾದರ್ ಅವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಅಭಿನಂದನೆ ಸಲ್ಲಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇನ್ನು ಉತ್ತಮ ಸೇವೆ ಸಲ್ಲಿಸಲು ದೇವರು ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ ವಾರ್ತೆ ವಿವರ ಈ ಹಿಂದೆ 2013 ರಲ್ಲಿ ಬೀದರ್ ನಗರದಲ್ಲಿ ಕಾರ್ಮಿಕ ಭವನ ನಿರ್ಮಾಣಕ್ಕಾಗಿ ಅರ್ಧ ಎಕರೆ ಜಾಗ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಅಂದಿನ ಜಿಲ್ಲಾಧಿಕಾರಿಗಳಾದ ಶ್ರೀ ಸಮೀರ್ ಶುಕ್ಲಾ ಅವರಿಗೆ ಮನವಿ ಪತ್ರ ನೀಡಲಾಗಿತ್ತು ಆದರೆ ಅದರ ನಂತರ ಯಾವುದೇ ಮಾಹಿತಿ ನಮಗೆ ಸಿಕ್ಕಿಲ್ಲ ಆದ್ದರಿಂದ ಕಾರ್ಮಿಕರಿಗೂ ಒಂದು ಭವನ ಬೇಕೆಂದು ಸಂಘದ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಉತ್ತರ ಕರ್ನಾಟಕ ಕನ್ನಡ ನಿರ್ಮಾಣ ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ನ ಜಿಲ್ಲಾಧ್ಯಕ್ಷರಾದ ಶ್ರೀ ರವೀಂದ್ರ ಕೊಳ್ಳೂರವರು ತಿಳಿಸಿದರು ಈ ಕುರಿತು ವಿವರವಾಗಿ ತಿಳಿಸಿದ ರವೀಂದ್ರ ಕೊಳ್ಳೂರವರು 2010 ರಲ್ಲಿ ಶ್ರೀ ಬಚ್ಚೇಗೌಡ ಅವರು ಮಂತ್ರಿಗಳಾಗಿದ್ದಾಗ ಕಾರ್ಮಿಕ ಭವನ ನಿರ್ಮಾಣಕ್ಕಾಗಿ ಆದೇಶ ಹೊರಡಿಸಲಾಯಿತು ನಂತರ ಮಾನ್ಯ ಸಹಾಯಕ ಆಯುಕ್ತರು ಕೂಡ ತಹಸೀಲ್ದಾರ್ ಅವರನ್ನು ಭೇಟಿಯಾಗುವಂತೆ ತಿಳಿಸಿದರು ನೌಬದ್ನಲ್ಲಿರುವ ಸರ್ವೆ ನಂಬರ್ 18 ರಲ್ಲಿ 12 ಗುಂಟೆ ಸ್ಥಳ ಮಂಜೂರಿಯಾಗಿತ್ತು 1 ಕೋಟಿ 50 ಲಕ್ಷ ಬಜೆಟ್ ಕೂಡ ಮಂಜೂರಿಯಾಗಿತ್ತು ಅದರ ನಂತರ ಸುಮಾರು ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಓಡಾಡಿದರೂ ಯಾರೂ ಕೂಡ ಸರಿಯಾಗಿ ಪ್ರತಿಕ್ರಿಯೆ ನೀಡಲಿಲ್ಲ ಹಾಗಾದರೆ ಮೊದಲು ಮಂಜೂರಾದ ನಿವೇಶನ ಹಾಗೂ 1 ಕೋಟಿ 50 ಲಕ್ಷ ರೂಪಾಯಿ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದರಲ್ಲದೆ ಕೇಳುತ್ತಾ ಕೇಳುತ್ತಲೇ ವರ್ಷಗಳೇ ಕಳೆದು ಹೋದವು ನಾವು ಕೇಳುವುದಿಲ್ಲ ಎನ್ನುವ ಕಾರಣಕ್ಕೆ ಯಾವುದೇ ಭವನ ನಿರ್ಮಾಣವಾಗಬಾರದ ಆದ್ದರಿಂದ ಸರ್ಕಾರ ನಿಜವಾದ ಕಾರ್ಮಿಕರಿಗೆ ಗುರುತಿಸಿ ಲೇಬರ್ ಕಾರ್ಡ್ ನೀಡಬೇಕು ನಿಜವಾದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಇಂದು ಕಾರ್ಮಿಕ ಭವನ ಜಿಲ್ಲೆಯಲ್ಲಿ ಬೇಕೇ ಬೇಕು ಆದ್ದರಿಂದ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜವಾಬ್ದಾರಿ ಪಡೆದು ಕಾರ್ಮಿಕ ಭವನ ನಿರ್ಮಿಸಿಕೊಡಬೇಕು ಎಂದು ಮಾಧ್ಯಮದ ಮುಖಾಂತರ ಎಲ್ಲ ಕಾರ್ಮಿಕ ಸಂಘದ ಪದಾಧಿಕಾರಿಗಳ ಪರವಾಗಿ ಶ್ರೀ ರವೀಂದ್ರ ಕೊಳ್ಳೂರವರು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೆ ಒಕಟಾಗಿ ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಜಿಲ್ಲಾಧ್ಯಕ್ಷರು ರವೀಂದ್ರ ಕೊಳ್ಳೂರ ಅಂತ ನಾನು ನಮಗೆ ಕಾರ್ಮಿಕ ಭವನ ಸಲಕ ಕಾರ್ಮಿಕ ಮಂಡಳಿಯಿಂದ ಬೆಂಗಳೂರಿನಿಂದ ಕಾರ್ಮಿಕರಿಗೆ ಭವನ ತೋರಿಸಬೇಕಂತ ಒಂದು ಲೆಟರ್ ಕೊಟ್ಟಿದ್ದಾರೆ ಆಗ 2010 ನಲ್ಲಿ ಬಚ್ಚಾಗೌಡ ಮಿನಿಸ್ಟರ್ ಇದ್ದಾಗ ಲೇಬರ್ ಮಿನಿಸ್ಟರ್ ಇದ್ದಾಗ 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದರು ಅದ್ರ ಬಾದ್ ನಮಗೆ ಈ ಲೆಟರ್ ಬಂತು ಲೆಟರ್ದಾಗ ಏನಂತಂದ್ರೆ 2010-11 ಕಾರ್ಮಿಕರಿಗೆ ಕಾರ್ಮಿಕ ಭವನ ತೋರಿಸ್ರಿ ಅಂತ ಲೆಟರ್ ಬಂದಿತ್ತು ಠೀಕ್ ಅದ ಅದು ಅದ್ರ ಬಾದ್ ನಾವು ಎ ಸಿ ಸಾಹೇಬ್ರ ಬಲ್ಲಿ ಹೋದೆವು ಎ ಸಿ ಸಾಹೇಬ್ರು ಏನಂತಂದ್ರೆ ಇದು ಬರ್ಕೊಟ್ಟರು ಇಲ್ಲಿ ಏನಂತ ತಹಸೀಲ್ದಾರ್ ಆಫೀಸ್ಗೆ ಹೋದೆವು ತಹಸೀಲ್ದಾರ್ ಸಾಹೇಬ್ರು ಏನೋ ಅದು ಪೂರ ಕಾರ್ವಾಯಿ ಮಾಡಿ ತಹಸೀಲ್ ಸಾಹೇಬ್ರು ಬಿ ಬರೆದ್ರು ಎಲ್ಲ ಕಾರ್ಮಿಕರ ಸಲಕ ಏನೇನು ಭವನ ಎಲ್ಲೆಲ್ಲ ಏನು ಮಾಡಬೇಕಂತ ಎಲ್ಲ ತೋರಿಸ್ರು ಅದೇ ರೀತಿ ಮತ್ತೊಂದು ಅವ್ರು ಮೂಮೆಂಟ್ ಮಾಡಿದ್ರು ಮೂಮೆಂಟ್ ಮಾಡಿದಾಗ ಅಲ್ಲಿ ತಿರುಗಿದ್ರೆ ಒಂದು 1.5 ವರ್ಷ 2 ವರ್ಷ ಹಿಂಗೆ ತಿರುಗ್ತಾ ಇದ್ದೆವು ಮಲ್ಲಿಕಾರ್ಜುನ್ ಸಾಬರು ಇದ್ದರು ತಹಸೀಲ್ದಾರ್ ಆಗ ಇದಾಯ್ತು ರೀ ಅದ್ರ ಬಾದು ಒಂದಿನ ಆಫೀಸ್ಗೆ ಹೋದೆವು ತಹಸೀಲ್ದಾರ್ ಸಾಹೇಬ್ರ ಬಲ್ಲ ಆಫೀಸ್ಗೆ ಹೋದ್ರೆ ಅವ್ರೇನಂದ್ರು ಅಂದ್ರೆ ಒಂದು 4 ಮಂದಿ ಬಂದು ನೀವು 4 ಮಂದಿ ಬಂದು ಅಲ್ಲಿ ನೌಬಾದ್ ಬಲ್ಲಿ ಇರ್ರಿ ಅಂತಂದ್ರೆ 4 ಮಂದಿ ಆಫೀಸರ್ ಸಂಗಟ್ ಹೋಗಿ ನಾವೆಲ್ಲ ಕೈಂಚಿ ಹಾಕಿ ಅವ್ರ ಜೊತೆ ಇದ್ದು ಕೈಂಚಿ ಹಾಕಿ ಸರ್ವೆ ನಂಬರ್ 18 ನೌಬಾದ್ ಅವ್ರು ಅಲ್ಲಿ 12 ಗುಂಟೆ ಜಾಗ ಸ್ಯಾಂಕ್ಷನ್ ಮಾಡಿದರು ಇಲ್ಲಿ ಚಿನ್ನದ ಇಲ್ಲಿ ಇಲ್ಲಿ ಪೇಂಟ್ ಹಾಕಿದ ಚಿನ್ನ 12 ಗುಂಟೆ ಜಾಗ ಸ್ಯಾಂಕ್ಷನ್ ಮಾಡಿದರು ಇಲ್ಲಿವರೆಗೆ ನಮ್ಗೆ ಡಿ ಸಿ ಆಫೀಸ್ಗೆ ಹೋದಾಗ ಒಂದು ಇದೆಲ್ಲ ತೋರಿಸ್ದೆವು ತೋರಿಸಿದ್ರು ಅವ್ರ ಅಂತಾರೆ ಫೈಲ್ ಕ್ಲೋಸ್ ಆಗ್ಯದ್ರಿ ಅಂತಾರ ಕ್ಲೋಸ್ ಆಗ್ಯದಂದ್ರೆ ಸರ್ ನಾವು ಏನು ತಿಳ್ಕೊಬೇಕಂದ್ರೆ ಥೋಡೆ ದಿನ ತಾಳ್ರಿ ಹೇಳ್ತೇವೆ ಅಂತಂದರು ಅದ್ರ ಬಾದ್ ನಾವು 2-3 ಪೈಕಿ ಹೋದೆವು ಅದು ಆಗಿಲ್ಲ ಸರ್ ಅದು 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದು ಅದು ಎತ್ತೋಯ್ತು ಅದೇ ರೀತಿ ಮತ್ತು ನಮಗೆ ಕಾರ್ಮಿಕ ಭವನ ಸ್ಯಾಂಕ್ಷನ್ ಆಗಿದ್ದು ಜಾಗ ಎತ್ತೋಯ್ತು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದ್ದ ಮೇಲೆ ಎಲ್ಲ ಕೆಲಸ ಆಗಿದ್ಮೇಕ್ ಮತ್ತು ನಮ್ಗೆ ಕಾರ್ಮಿಕ ಭವನ ಯಾಕೆ ಕೊಡ್ತಾ ಇಲ್ಲ ನಮ್ಮ ಕಾರ್ಮಿಕ ಭವನ ಕೊಟ್ಟರೆ ಎಲ್ಲ ಗರೀಬರಿಗೆ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಸೌಲಭ್ಯಗಳಾಯ್ತಾವ ಮದುವೆಗೆ ಸೌಲಭ್ಯಗಳಾಯ್ತಾವ ಯಾವುದೇ ಫಂಕ್ಷನ್ಗೆ ಸೌಲಭ್ಯಗಳಾಯ್ತಾವ ಇದ್ರ ನಮ್ಮ ಗೌರವ ಅಧ್ಯಕ್ಷರಾದ ನಮ್ಮ ಡಾಕ್ಟರ್ ಶೈಲೇಂದ್ರ ಬೆಳ್ದಡೆ ಅವ್ರು ಬಿ ನಾವು ಶಮೀರ್ ಶುಕ್ಲಾ ಅವರಿಗೆ ಮೆಮೊರಂ ಕೊಟ್ಟೆವು ಅದೇ ರೀತಿ ಯಾರು ನಮ್ಮದು ಹರ್ಷಗುಪ್ತ ಅವರಿಗೆ ಮೆಮೊರಂ ಕೊಟ್ಟೆವು ಅವರೆಲ್ಲ ಮೂಮೆಂಟ್ ಮಾಡಿದ್ರು ಎಲ್ಲ ಫೈಲ್ ರೆಡಿ ಆಯ್ತು ರೀ ಸರ್ ಈಗ ನಮ್ಗೆ ಅವು ಏನಂತಂದ್ರೆ ಆ ಕಾರ್ಮಿಕ ಭವನಿಗೆ ಮತ್ತು ಅದು ಕಾರ್ಮಿಕ ಭವನ ಏನು ಸ್ಯಾಂಕ್ಷನ್ ಆಗ್ಯದ ಏನು ಬ್ರೇಕ್ ಆಗ್ಯದ ಏನು ಕ್ಲೋಸ್ ಆಗ್ಯದ ಏನು ಓಪನ್ ಆಗ್ಯದ ಇಲ್ಲಿವರೆಗೆ ನಮ್ಗೆ ಖುನ ಆಯ್ತಿಲ್ಲ ನಾವು ಎಲ್ಲರಿಗೆ ಹೇಳಿದೆವು ನಡ್ರಿ ಹೋಗರಿ ಕೇಳರಿ ನಡ್ರಿ ಹೋಗರಿ ಕೇಳರು ಅಂದ್ರೆ ಯಾರು ಮುಂದೆ ಆಯ್ತಾ ಇಲ್ಲ ಈ ಕೇಳರು ಕೇಳರು ಅನ್ಕೋತ 3-4 ವರ್ಷ ಹಿಂಗೆ ದಾಟೋದು ನಾವು ಏನು
ಮಾಧ್ಯಮ ಮುಖಾಂತರ ನಾವು ಏನು ಕೇಳ್ಕೊತೀವಿ ಅಂತಂದರೆ ನಮ್ಮ ಎಲ್ಲ ಕಾರ್ಮಿಕ ಬಂಧು ವತಿಯಿಂದ ನಮಗೆ ಕಾರ್ಮಿಕ ಭವನ ಬೇಕು. ಅದೇ ರೀತಿ ನಮ್ಗೆ ಕಾರ್ಮಿಕರು ಸಾವಿರಾರು ಡಾಕ್ಯುಮೆಂಟ್ಸ್ ನಾವು ಇವರು ನಮ್ಮದು ಮಿನಿಸ್ಟರ್ ಅವರು ಯಾರು ಸಂತೋಷ್ ಲಾಡಿದಾಗ ಅವರು ಬೆಂಗಳೂರಿಗೆ ಹೋಗಿ ಅವರಿಗೆ ಲೆಟರ್ ಕೊಟ್ಟಿದ್ದೆವು. ಏನಂತಂತಂದರೆ ಕಾರ್ಮಿಕರಿಗೆ ಸರ್ವೆ ಮಾಡಿ ಯಾರಿಗೆ ಜಾಗ ಇಲ್ಲ ಅವರಿಗೆ ಯಾವುದರ ಜಗ ಕೊಡ್ರಿ ಅಂತ ನಾವು ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಬಂದಿದ್ದೆವು. ಅದೇ ರೀತಿ ಮತ್ತು ರಾಜೀವ್ ಗಾಂಧಿ ಹೌಸ್ ಯೋಜನಾದಲ್ಲಿ ಬೆಂಗಳೂರಿದಾಗ ಭೀ ಸಬ್ಮಿಟ್ ಬಂದಿದ್ದೆವು. ಇಲ್ಲಿವರೆಗೆ ಏನು ಆಯ್ತಾ ಇಲ್ಲ, ಒಂದು ಭೀ ಕೆಲಸ ಆಯ್ತಿಲ್ಲ. ನೋಡಿರಿ ನೀವು ಕಾರ್ಮಿಕರು ನಿಜವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಬಳಿ ಏನು ಜಾಗ ಅದಾನ, ಮನಿ ಇಲ್ಲ, ಏನು ಲೇಬರ್ ಕಾರ್ಡ್ ಅದಾನ, ಅವ್ರಿಗೆ ಸರ್ವೆ ಮಾಡಿ ಅವ್ರಿಗೆ ಜಾಗ ಕೊಡೋ ಅಂತ ಮಾಡಬೇಕಂತ ನಾವು ಒಂದು ಎಲ್ಲ ಕಾರ್ಮಿಕರ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಗುರು ನಾನಕ್ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಾವಿದ್ಯಾಲಯ ಬೀದರ್, ಶಾಂತೀಶ್ವರಿ ಸ್ವಯಂ ಸೇವಾ ಸಂಸ್ಥೆ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಮಠಾಣ ಇವರ ಸಹಯೋಗದಲ್ಲಿ ಕಮಠಾಣ ಮೊರಾರ್ಜಿ ಶಾಲೆಯಲ್ಲಿ COVID-19 ವ್ಯಾಕ್ಸಿನೇಷನ್ ಜನಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ರಾಮೀಣ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಶ್ರೀಮತಿ ಸುವರ್ಣ ಅವರು ಆಗಮಿಸಿದರು. ಕೋವಿಡ್ ವ್ಯಾಕ್ಸಿನೇಷನ್ ಜನಜಾಗೃತಿ ಜಾಥಾ ಕುರಿತು ಮಾತನಾಡಿದ PSI ಶ್ರೀಮತಿ ಸುವರ್ಣ ಅವರು, ಇಂದು ಕೋವಿಡ್ನಿಂದ ಅದೆಷ್ಟೋ ಜನರು ಪ್ರಾಣ ಕಳೆದುಕೊಂಡು ಕುಟುಂಬದಲ್ಲಿ ಅನಾಥರಾಗಿದ್ದಾರೆ. ಸರ್ಕಾರ ವ್ಯಾಕ್ಸಿನ್ ಕೊಡುತ್ತಿದ್ದರೆ ಕೆಲವರು ತೆಗೆದುಕೊಳ್ಳಲು ತಯಾರಿಲ್ಲ. ಇಷ್ಟು ದಿವಸ ಕೊರೋನಾಗೆ ಔಷಧಿ ಇಲ್ಲ, ಔಷಧಿಯೇ ತಯಾರಿಸುತ್ತಿಲ್ಲ ಎಂದು ಸುಮ್ಮನೆ ಬೊಬ್ಬೆ ಹೊಡೆಯುತ್ತಿದ್ದ ಜನರು ಇಂದು ವ್ಯಾಕ್ಸಿನ್ ಬಂದರೆ ತೆಗೆದುಕೊಳ್ಳಲು ತಯಾರಿಲ್ಲ, ಲಸಿಕೆ ಪಡೆದರೆ ಸಾಯುತ್ತಾರೆ ಎಂದು ಕೆಲವು ಮೂರ್ಖರು ಅಪವಾದ ಮಾಡುತ್ತಿದ್ದಾರೆ. ಜನರ ಹಿತರಕ್ಷಣೆಗೆ ಇಷ್ಟೆಲ್ಲ ಜಾಗೃತಿ ಸಭೆಗಳು ಜಾಥಾಗಳು ಮಾಡಬೇಕಾದ ಸ್ಥಿತಿ ಬಂದಿದೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ವ್ಯಾಕ್ಸಿನ್ ಪಡೆಯಬೇಕು. ಸ್ವಲ್ಪ ಜ್ವರ ಬರಬಹುದು, 2 ದಿವಸ ಮೈಕೈ ನೋವು ಆಗಬಹುದು, ಆದರೆ ಲಸಿಕೆಯಿಂದ ಜೀವಕ್ಕೆ ಯಾವುದೇ ಪ್ರಾಣಾಪಾಯವಿಲ್ಲ ಎಂದು ತಿಳಿಸಿ ಹೇಳಬೇಕು. ಲಸಿಕೆ ಪಡೆಯಲು ಮೊದಲು ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡೋಣ. ತನ್ಮೂಲಕ ವ್ಯಾಕ್ಸಿನ್ ಪಡೆದು ಆರೋಗ್ಯದಿಂದ ಬದುಕೋಣ ಮತ್ತು ಜಿಲ್ಲೆಯಿಂದ ಕೊರೋನಾ ಓಡಿಸಲು ನಾವೆಲ್ಲರೂ ಕೈಜೋಡಿಸೋಣ ಎಂದು ಶ್ರೀಮತಿ ಸುವರ್ಣ ಅವರು ನುಡಿದರು. ತಹಸೀಲ್ದಾರರಾದ ಶ್ರೀಮತಿ ಗಂಗಾದೇವಿ HC ಅವರು ಮಾತನಾಡಿ, ಬೀದರ್ ಜನತೆ ಪುಣ್ಯ ಮಾಡಿದ್ದೇವೆ, ಏಕೆಂದರೆ ಎಲ್ಲರ ಸತತ ಪ್ರಯತ್ನದಿಂದ ಜಿಲ್ಲೆಯಿಂದ ಕೋವಿಡ್ ಬಹುಬೇಗ ತೊಲಗಿದೆ. ಆದರೂ ಜನತೆ ಮೈಮರೆಯದೆ ಎಲ್ಲರೂ ಕೋವಿಡ್ ನಿಯಮ ಪಾಲನೆ ಮಾಡುವುದರೊಂದಿಗೆ ಶಾಲಾ ಕಾಲೇಜುಗಳಿಗೆ ಹಾಗೂ ಅಂಗವಿಕಲರಿಗೆ ಗರ್ಭಿಣಿ ಸ್ತ್ರೀಯರಿಗೂ ವ್ಯಾಕ್ಸಿನ್ ನೀಡುತ್ತಿದ್ದೇವೆ. ಆದ್ದರಿಂದ ದಯವಿಟ್ಟು ನೀವೂ ವ್ಯಾಕ್ಸಿನ್ ಪಡೆದುಕೊಳ್ಳಿ, ನಿಮ್ಮ ಅಕ್ಕಪಕ್ಕದವರಿಗೂ ತಿಳಿಸಿ ಕೋವಿಡ್ ಮುಕ್ತ ಬೀದರ್ ಜಿಲ್ಲೆ ನಿರ್ಮಾಣ ಮಾಡಲು ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಮಠಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಕರೀಮಾ ಬೇಗಂ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಚಾರ್ಯರಾದ ಶ್ರೀ ರವೀಂದ್ರ ಚಟ್ನಳ್ಳಿ, ಶಾಂತೀಶ್ವರಿ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಬಸಯ್ಯ ಸ್ವಾಮಿ, PDO ಶ್ರೀ ಶಂಕರರಾವ್ ಕುತ್ತಬಾದೆ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀ ವಿಜಯಕುಮಾರ್ ಮೈನಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಷ್ಟ್ರದಲ್ಲಿ ಏನು ನೀವು ಅಂದ್ಕೊಂಡಿದ್ದೀರಾ ಈಗ COVID-19 ವ್ಯಾಕ್ಸಿನೇಷನ್ ಬಗ್ಗೆ ಎಲ್ರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಏಕೆಂದರೆ ನಮ್ಮ ಗುರಿನೇ ವ್ಯಾಕ್ಸಿನೇಷನ್ ಬಗ್ಗೆ. ನಾನು ಫಸ್ಟ್ ಆಫ್ ಆಲ್ ಬಸವರಾಜ್ಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಂಥ ಯುವ ಪತ್ರಿಕಾ ವರದಿ ಮಾಡಿ ನೀವು ಏನು ಮಾಡ್ತೀರಾ ಅದೇ ನಮಗೆ ಮೇಯ್ನ್ ಬೇಸ್ ಆಗುತ್ತೆ. ಹಾಗೆ ನಮ್ಮ ಸಂಗರೆಡ್ಡಿ ಸರ್ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಡಾಕ್ಟರ್ಸ್ ಪಾತ್ರ ತುಂಬಾ ಇದರಲ್ಲಿ ನಮಗೆ ಇನ್ವಾಲ್ವ್ ಆಗಿರ್ತಾರೆ. ಅವರು ಹಗಲೂ ರಾತ್ರಿ ದುಡಿತಾ ಇದ್ದಾರೆ. ನಮ್ಮ ಬೀದರ್ ಜನತೆ ಏನು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಈ ಕೋವಿಡ್ನ ನಾವು ಬಹಳ ಬೇಗನೆ ಕಡಿಮೆ ಮಾಡ್ಕೊಂಡಿದ್ದೀವಿ. ಪ್ರಿನ್ಸ್ನವರು, ನಮ್ಮ ಜಿಲ್ಲಾಡಳಿತ, ನಮ್ಮ ಜಿಲ್ಲಾಧಿಕಾರಿಗಳು, ಎಲ್ಲ ಪ್ರತಿಯೊಬ್ಬ ಸ್ಟಾಫ್ ಕೂಡ ನಾವು ಕೋವಿಡ್ನಲ್ಲಿ ದುಡ್ತಿದ್ದೀವಿ. ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ನನಗೆ DC ಸರ್ ಅಂತ ಅರ್ಜೆಂಟ್ ತುರ್ತು ಕರೆ ಬಂದಿರೋದ್ರಿಂದ ನಾನು ಅಟೆಂಡ್ ಆಗಬೇಕಂತ ನಾನು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಮಿಸ್ ಸುವರ್ಣ ಕೂಡ ಈಗ ಕರೆಕ್ಟಾಗಿ ಮಾತಾಡಿದ್ರು. ನನ್ನ ಸಂಗಾರೆಡ್ಡಿ ಸರ್ ಮಾತಾಡಿ ಬಗ್ಗೆ ನಾನು ಇನ್ನೊಂದ್ಸರಿ ನಾನು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಶಾಲೆ ಬದಲು ಒಂದು ಇದರಲ್ಲಿ ಇಟ್ಟು ನಾವು ಪಬ್ಲಿಕ್ಸ್ ಅವೇರ್ನೆಸ್ ಮಾಡೋಣ ಅಂತ ಒಂದು ಇನ್ನೊಂದು ಪ್ರೋಗ್ರಾಮ್ ಇಟ್ಕೊಳ್ಳಿ. ವ್ಯಾಕ್ಸಿನೇಷನ್ ಬರುತ್ತೆ. ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ಗುರುನಾನಕ್ ವಿಜ್ಞಾನ ಮತ್ತು ವಾಣಿಜ್ಯ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಬೀದರ್, ಶಾಂತೀಶ್ವರಿ ಸ್ವಯಂ ಸೇವಾ ಸಂಸ್ಥೆ ಬೀದರ್, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಮಠಾಣ ವತಿಯಿಂದ ಏರ್ಪಡಿಸಿದ ಕಾರ್ಯಕ್ರಮ COVID-19 ವ್ಯಾಕ್ಸಿನೇಷನ್ ಜನ ಜಾಗೃತಿ ಜಾಥಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ, ನಾವೆಲ್ಲರೂ ಇತ್ತೀಚೆಗೆ ವರ್ಷಾನುಗಟ್ಟಲೆ ನೋಡ್ತಾ ಇದ್ವಿ ಕೋವಿಡ್ನಿಂದ ಎಷ್ಟೋ ಜನರು ಅಸ್ವಸ್ಥರಾಗಿದ್ದಾರೆ,
ಕುಟುಂಬದ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಎಷ್ಟೋ ಜನರು ಸಾವನ್ನಪ್ಪಿಯವರು ಕುಟುಂಬದ ಸದಸ್ಯರು ತುಂಬಾ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಒಂದು ಕೋವಿಡ್ 19 ರೋಗವನ್ನ ತಡೆಯುವ ಸಲುವಾಗಿ ವ್ಯಾಕ್ಸಿನೇಷನ್ ಕೈಗೊಂಡಿದ್ದಾರೆ. ಸರ್ಕಾರ ಇಷ್ಟು ದಿನ ಅದಕ್ಕೆ ಯಾವುದೇ ರೀತಿಯ ಔಷಧ ದೊರೆಯದ ಸಲುವಾಗಿ ಎಷ್ಟೋ ಜನರು ಸಾವನ್ನಪ್ಪಿದ್ದಾರೆ. ಆದರೆ ಇವಾಗ ಒಂದು ವ್ಯಾಕ್ಸಿನೇಷನ್ ಸಿಗ್ತಾ ಇದ್ರು, ಅದಕ್ಕೆ ಒಂದು ಪರಿಹಾರವಾಗಿ ಒಂದು ಔಷಧ ಸಿಗ್ತಾ ಇದ್ರು, ಯಾರು ಕೂಡ ತೆಗೆದುಕೊಳ್ತಾ ಇಲ್ಲ. ಅದ್ರ ಸಲುವಾಗಿ ಇಷ್ಟು ದಿನ ನಾವು ಕೋವಿಡ್ 19 ತಡೆಗಟ್ಟ ಸಲುವಾಗಿ ನಿರ್ಮೂಲನೆ ಮಾಡಿಸಲುವಾಗಿ ಎಷ್ಟೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ಅದರ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ವಿ. ಇವಾಗ ವ್ಯಾಕ್ಸಿನೇಷನ್ ಹಾಕೋ ಸಲುವಾಗಿ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡೋ ಪರಿಸ್ಥಿತಿ ಬಂದಿತ್ತು. ಇಷ್ಟು ದಿನ ಔಷಧ ಇಲ್ಲ ಅಂತ ಅಂತಿದ್ರು ಎಲ್ಲರೂ. ಇವಾಗ ಔಷಧ ಸಿಕ್ಕಿದ್ರು ಯಾರು ವ್ಯಾಕ್ಸಿನೇಷನ್ ತಗೋತಾ ಇಲ್ಲ. ನಮ್ಮ ಜನರು ಎಷ್ಟು ಮೂರ್ಖರಾದ್ರು ಅಂತ ಇದರಲ್ಲಿ ಅರ್ಥ ಆಗುತ್ತೆ. ಯಾಕಂದ್ರೆ ಈ ಒಂದು ವರ್ಡ್ ಯೂಸ್ ಮಾಡಕ್ಕೆ ನನಗೂ ಬೇಸರ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಇವಾಗ ಮೊದಲಿನ ತರ ಹಳೆ ಜಮಾನ ಯಾವುದೂ ಇಲ್ಲ. ಇವಾಗ ಎಲ್ಲರೂ ಶಿಕ್ಷಣ ಪಡಿತಾ ಇದ್ದಾರೆ, ಎಲ್ಲರೂ ಎಜುಕೇಟೆಡ್ ಅದಾರ. ಇಷ್ಟೊಂದು ಎಲ್ಲ ನಮಗೆ ಮೊದಲು ಏನೂ ವ್ಯಾಕ್ಸಿನೇಷನ್ ಕಂಡುಹಿಡಿಯಂಗಿಲ್ಲ, ಇದ್ರದ್ದು ಔಷಧಿನೇ ಕಂಡುಹಿಡಿಯಂಗಿಲ್ಲ, ಸುಮ್ಮನೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತಾರೆ ವಿನಃ ನಾವು ಹೆಂಗಿದ್ದೀವಿ ಅಂತ ನೋಡ್ಕೊಳಂಗಿಲ್ಲ. ಇವಾಗ ಇಷ್ಟೆಲ್ಲ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋ ಪರಿಸ್ಥಿತಿ ಬಂದವು. ಇತ್ತೀಚೆಗೆ ಜುಲೈ 13ರಂದು ಅಗ್ನಿಶಾಮಕ ದಳದ ಶ್ರೀ ಚೆನ್ನಪ್ಪ ಬಿರಾದರ್ ಅವರಿಗೆ ಅವರ ಸೇವೆಯನ್ನು ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ಲಭಿಸಿದೆ. ಚೆನ್ನಪ್ಪ ಬಿರಾದರ್ ಅವರ ಈ ಸಾಧನೆಗೆ ಶ್ಲಾಘಿಸಿ ಅಗ್ನಿಶಾಮಕ ದಳದ ಔರಾದ್ ಸಿಬ್ಬಂದಿ ವರ್ಗದವರು ತಮ್ಮ ಕಚೇರಿಯಲ್ಲಿ ಗೌರವ ಸನ್ಮಾನ ನೆರವೇರಿಸಿದರು. ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು ಅವರನ್ನು ಸನ್ಮಾನಿಸಿ ಸಾಧನೆಯನ್ನು ಕೊಂಡಾಡಿದರು. ಮುಖ್ಯಮಂತ್ರಿಗಳ ಪದಕ ಪಡೆದ ಶ್ರೀ ಚೆನ್ನಪ್ಪ ಬಿರಾದರ್ ಅವರು 1963ರಂದು ಜನಿಸಿರುತ್ತಾರೆ. 1993ರಂದು ಅಗ್ನಿಶಾಮಕ ಸೇವೆಗೆ ಸೇರಿದ ಬಿರಾದರ್ ಅವರು ಹಿಂತಿರುಗಿ ನೋಡಿದ ಉದಾಹರಣೆಯೇ ಇಲ್ಲ. ಹುಬ್ಬಳ್ಳಿ, ಇಂಡಿ, ಹುಮ್ನಾಬಾದ್, ಬೀದರ್, ಸೇಡಂ ಹಾಗೂ ಔರಾದ್ನಲ್ಲಿ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸಿದ್ದಾರೆ. ಇವರ ಅತ್ಯುತ್ತಮ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಜುಲೈ 13ರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಚಿನ್ನದ ಪದಕ ನೀಡಿ ಗೌರವಿಸಿರುತ್ತಾರೆ. ಇವರ ಈ ಸಾಧನೆಗಾಗಿ ಸಹಾಯಕ ಅಗ್ನಿಶಾಮಕ ಅಧಿಕಾರಿಗಳಾದ ಶ್ರೀ ರಾಮಪ್ಪ ಅವರು ಕೊಂಡಾಡಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವ ಶಕ್ತಿ ಭಗವಂತ ಇವರಿಗೆ ನೀಡಲಿ, ರಾಷ್ಟ್ರಪತಿ ಪದಕ ಪಡೆಯುವಂತಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಸನ್ಮಾನ ಸ್ವೀಕರಿಸಿದ ಶ್ರೀ ಚೆನ್ನಪ್ಪ ಬಿರಾದರ್ ಅವರು ಮಾತನಾಡಿ, 1993ರಿಂದ ಇಲ್ಲಿಯವರೆಗೆ ನಿಷ್ಠೆಯಿಂದ ಸೇವೆ ಮಾಡಿದ್ದೇನೆ. ಈ ಚಿನ್ನದ ಪದಕ ಪಡೆಯಲು ಠಾಣೆಯ ಸಿಬ್ಬಂದಿ ವರ್ಗದವರು ಸಾಕಷ್ಟು ಸಹಕಾರ ನೀಡಿದ್ದಾರೆ. ಈ ಕೀರ್ತಿ ಎಲ್ಲ ಸಿಬ್ಬಂದಿಗಳಿಗೂ ಸಲ್ಲಬೇಕು ಎಂದು ತಿಳಿಸಿದರು. ಇದೇ ವೇಳೆ ಶ್ರೀ ಅಶೋಕ್, ಈರಯ್ಯ, ರಾಮಲಿಂಗ, ಆಶಾ, ವಸಂತಕುಮಾರ್, ಶ್ರೀನಿವಾಸ್, ಮಕ್ಸೂದ್, ವಿಠಲ್, ಸುರೇಶ್, ಸೋಮಶೇಖರ್, ದಯಾನಂದ್, ರಮೇಶ್, ರಾಜಾನಂದ್, ಜಗದೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಗ್ನಿಶಾಮಕ ಸಿಬ್ಬಂದಿ ಚೆನ್ನಪ್ಪ ಬಿರಾದರ್ ಅವರು ಅನೇಕ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅನೇಕ ತನ್ನ ಜೀವದ ಹಂಗನ್ನು ತರದಿ ಇನ್ನೊಬ್ಬರು ಜೀವ ಉಳಿಸಿ ಅನೇಕ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಇವತ್ತು ಮುಖ್ಯಮಂತ್ರಿ ಪದಕ ತಗೊಂಡರ. ಇನ್ನಷ್ಟು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಅವರಿಗೆ ಕುಳ್ಳಿ ಈ ಮತ್ತಿಟ್ಟು ಸಾರ್ವಜನಿಕರ ಜೀವ ಉಳಿಸುವಂಥ ಕೆಲಸ ಅವ್ರಿಗೆ ದೇವ್ರ ಶಕ್ತಿ ಕೂಡ ಅಂತೇಳಿ ಇವತ್ತು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಇನ್ನು 29 ನಿರಂತರ ಸೇವೆ ಮಾಡಿ 29 ವರ್ಷ ಅನೇಕ ಸಾರ್ವಜನಿಕರ ಸೇವೆಯನ್ನು ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಸೇವೆ ನಿವೃತ್ತಿ ಹೊಂದಿದ ನಂತರ ಕೂಡ ಅವ್ರಿಗೆ ದೇವರು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರು ಸೇವೆ ಮಾಡಲು ಶಕ್ತಿ ಕೂಡ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಲ್ಲಿ ನಮ್ಮ ಚೆನ್ನಪ್ಪ ಅವರು, ನಮ್ಮ ಅಗ್ನಿಶಾಮಕ ಠಾಣೆ ಪ್ರಮುಖ ಅಗ್ನಿಶಾಮಕ ಶ್ರೀ ಚೆನ್ನಪ್ಪನವರು 1993ನೇ ಬ್ಯಾಚ್ನವರ ಇಲ್ಲಿಗೆ ಇಲ್ಲಿವರೆಗೂ ಅವರು ಅತ್ಯುನ್ನತ ಸೇವೆ, ಸುಮಾರು 29 ವರ್ಷಗಳ ಅತ್ಯುನ್ನತ ಸೇವೆ ಮಾಡಿ ನಮ್ಮ ಅವರದ್ದು ಪಟ್ಟಣಕ್ಕೆ ಇಡೀ ನಮ್ಮ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಯವರಿಗೆ ಒಂದು ಒಳ್ಳೆಯ ಗೌರವ ತಂದು ಕೊಟ್ಟಿದ್ದಾರೆ. ಇವರು ಕರ್ನಾಟಕ ರಾಜ್ಯದ ಅಗ್ನಿಶಾಮಕ ಉನ್ನತ ಸೇವೆಗಾಗಿ ಇವರಿಗೆ ಮುಖ್ಯಮಂತ್ರಿಯವರು ಪದಕವನ್ನು ದೊರಕಿಸಿಕೊಂಡಿರ್ತಾರೆ. ಅದೇ ರೀತಿ ಇವರು ಮುಂದಿನೂ ಸಹ ರಾಷ್ಟ್ರಪತಿ ಪ್ರಶಸ್ತಿಗೆ ಸಿಗಲಿ ಅಂತೇಳಿ ಮತ್ತು ಎಲ್ಲ ನಮ್ಮ ಎಲ್ಲ ಸಿಬ್ಬಂದಿ ಪರವಾಗಿ ಅವರನ್ನು ನಾವು ಧನ್ಯವಾದ ಸಲ್ಲಿಸ್ತೀವಿ. ಸರ್, ನಿಮ್ಮ ಹೆಸರು? ರಾಮಪ್ಪ ಸರ್. ಏನು? ರಾಮಪ್ಪ ಸರ್, ಸಹಾಯಕ ಅಗ್ನಿಶಾಮಕ ಅಧಿಕಾರಿ. ನಾನು 1993ನೇ ಇಸವಿಯಲ್ಲಿ ಅಗ್ನಿಶಾಮಕ ಇಲಾಖೆಯಲ್ಲಿ ಸೇರಿ ಅಗ್ನಿಶಾಮಕನಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸಿ
2009 ಪ್ರಮುಖ ಅಗ್ನಿಶಾಮಕನಾಗಿ ಸೇಡಂನಲ್ಲಿ ಕರ್ತವ್ಯ ನಿರ್ವಹಿಸಿ 2015 ರಿಂದ ಅವರಾದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹಲವು ಸಂದರ್ಭಗಳಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಿ ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನು ರಕ್ಷಣೆ ಮಾಡಿ ಇಲಾಖೆಯ ಹೆಸರು ಹಾಗೂ ಸಾರ್ವಜನಿಕರ ಆಸ್ತಿಯನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ನನಗೆ ತೃಪ್ತಿ ತಂದಿದೆ. ಅದರ ತೃಪ್ತಿಯ ಪ್ರಕಾರ ಮುಖ್ಯಮಂತ್ರಿಯವರ ಪತ್ರವನ್ನು ಸಿಕ್ಕಿದ್ದಕ್ಕಾಗಿ ನಾನು ಬಹಳ ಸಂತೋಷನಾಗಿರುತ್ತೇನೆ. ಹಾಗೂ ನನಗೆ ಕರ್ತವ್ಯ ಪದಕ ತರಲು ಅವರ ಠಾಣೆಯ ಸಿಬ್ಬಂದಿಯವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವರ ಇದು ನನಗೆ ಸಲ್ಲತಕ್ಕಂಥ ಇದು ಮೆಡಲ್ ಅಲ್ಲ, ಎಲ್ಲ ನನ್ನ ಸಿಬ್ಬಂದಿಯವರಿಗೂ ಅಧಿಕಾರಿಯವರಿಗೂ ಸಲ್ಲತಕ್ಕದ್ದು, ಅವರನ್ನೇ ಅರ್ಪಣೆ ಮಾಡ್ತಾ ಇದ್ದೇನೆ. ಇವನ್ನ ಎರಡು ಮಾತಾಡಿ ಧನ್ಯವಾದ. ನಿಮ್ಮ ಹೆಸರು ಸರ್? ಚನ್ನಪ್ಪ ಸರ್. ನಿಮ್ಮ ಪ್ರಮುಖ ಅಗ್ನಿಶಾಮಕ 14-19 ಪಾಟಿಯಲ್ಲಿರ್ತಕ್ಕಂತಹ ಪ್ರಮುಖ ಅಗ್ನಿಶಾಮಕ ಶ್ರೀ ಚನ್ನಪ್ಪ ಸರ್ ಅವರಿಗೆ ಮುಖ್ಯಮಂತ್ರಿ ಪದಕ ನೀಡಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಹಾಗೂ ಅವರು ಸತತ 30 ವರ್ಷಗಳಿಂದ ಮಾಡಿರ್ತಕ್ಕಂಥ ಕೆಲಸವನ್ನು, ಒಳ್ಳೆ ಕೆಲಸ ಕಾರ್ಯವನ್ನು ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಬೆಳ್ಳಿ ಬಂಗಾರದ ಪದಕವನ್ನು ನೀಡಿ ಸನ್ಮಾನಿಸಿದರು. ನಮಗೂ ಹಾಗೂ ನಮ್ಮ ಠಾಣೆಯವರಿಗೂ ಬಹಳ ಖುಷಿ ತಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ವತಿಯಿಂದ ಕಾರ್ಮಿಕ ಭವನಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಉಪಯೋಗವಾಗಿಲ್ಲ, ಶೀಘ್ರವೇ ಭವನಕ್ಕಾಗಿ ನಿವೇಶನ ಹಾಗೂ ಬಜೆಟ್ ಬಿಡುಗಡೆಗೊಳಿಸುವಂತೆ ಆಗ್ರಹ. ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕಂಠಾಣ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ COVID-19 ಜನಜಾಗೃತಿ ಜಾಥಾ. ದಡ್ಡರಂತೆ ವರ್ತಿಸದೆ ಪ್ರತಿಯೊಬ್ಬರೂ ವ್ಯಾಕ್ಸಿನ್ ಪಡೆಯಿರಿ ಶ್ರೀಮತಿ ಸುವರ್ಣ. ಅಗ್ನಿಶಾಮಕ ದಳದ ಚನ್ನಪ್ಪ ಬಿರಾದರ್ ಅವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ. ಅಭಿನಂದನೆ ಸಲ್ಲಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇನ್ನೂ ಉತ್ತಮ ಸೇವೆ ಸಲ್ಲಿಸಲು ದೇವರು ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.